ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪೌರಾಣಿಕ ಹಿನ್ನೆಲೆಯುಳ್ಳ ಮಾಯವಾಗುವ ಶಿವ ದೇವಾಲಯದ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅದೊಂದು ಶಿವನ ದೇವಾಲಯ ದಿನದಲ್ಲಿ ಒಂದು ಬಾರಿ ಮಾತ್ರ ದೇವರ ದರ್ಶನಕ್ಕೆ ಅವಕಾಶ ಇರುವ ಈ ದೇವಾಲಯ ಉಳಿದ ಎಲ್ಲ ಸಮಯ ಸಮುದ್ರದ ನೀರಿನ ಒಳಗಡೆ ಮಾಯವಾಗುತ್ತದೆ ಆ ದೇವಾಲಯದಲ್ಲಿ ಸಾಕ್ಷಾತ್ ಶಿವನೇ ನೆಲೆಸಿದ್ದಾನೆಂದು ಭಕ್ತರು ನಂಬುತ್ತಾರೆ ಪ್ರತಿದಿನ ನಿಗದಿತ ಸಮಯದಲ್ಲಿ ಈ ದೇವಾಲಯವು ನೀರಿನೊಳಗಡೆ ಮಾಯವಾಗುತ್ತದೆಯಂತೆ ಆ ಸಮಯವನ್ನು ಪದೇ ಪದೇ ಭಕ್ತರಿಗೆ ಮನವರಿಕೆ ಮಾಡಿ ಆ ಸಮಯದ ಒಳಗಡೆ ದೇವಾಲಯದ ಒಳಗಡೆಯಿಂದ ವಾಪಸ್ ಸಾಗುವಂತೆ ಅಲ್ಲಿನ ಪುರೋಹಿತರು ಭಕ್ತರಿಗೆ ಎಚ್ಚರಿಕೆ ನೀಡುತ್ತಾರೆ ಈ ದೇವಾಲಯಕ್ಕೆ ಸಂಬಂಧಿಸಿದ ಪುರಾಣ ಕಥೆಯೊಂದರ ಪ್ರಕಾರ ಶಿವನ ಪುತ್ರ ಕಾರ್ತಿಕೇಯನು ಈ ದೇವಾಲಯವನ್ನು ನಿರ್ಮಿಸಿದ್ದಾನೆಂದು ಪುರಾಣ ನಮಗೆ ತಿಳಿಸುತ್ತದೆ ಶಿವನ ಭಕ್ತನಾದ ತಾರಕಾಸುರನು ಶಿವನಿಂದ ವರವನ್ನು ಪಡೆದು ಮೂರು ಲೋಕಕ್ಕೂ ಕಂಟಕನಾಗಿ ಬೆಳೆಯುತ್ತಾನೆ ಶಿವನ ಪುತ್ರನಿಂದಲೇ ಮರಣ ಬರಬೇಕೆನ್ನುವ ವರವನ್ನು ಪಡೆದಿದ್ದ ತಾರಕಾಸುರನನ್ನು ವಧಿಸಲು ಆರು ವರ್ಷದ ಬಾಲಕನಾಗಿದ್ದ ಕಾರ್ತಿಕೇಯನಿಗೆ ಜವಾಬ್ದಾರಿ ನೀಡಲಾಗುತ್ತೆ ವೀರಾವೇಶದಿಂದ ಹೋರಾಡಿದ ಆರು ವರ್ಷ ಪ್ರಾಯದ ಕಾರ್ತಿಕೇಯನು ಕೊನೆಗೂ ತಾರಕಾಸುರನ ವಧೆ ಮಾಡುತ್ತಾನೆ ನಂತರ ಕಾರ್ತಿಕೇಯನಿಗೆ ತಿಳಿಯುತ್ತದೆ ತಾನು ಸಂಹಾರ ಮಾಡಿದ್ದು ತನ್ನ ತಂದೆಯ ಪರಮ ಭಕ್ತನನ್ನು ಎಂದು ತಿಳಿದಾಗ ಕಾರ್ತಿಕೇಯನಿಗೆ ಬೇಸರವಾಗುತ್ತದೆ ಶಿವಭಕ್ತನನ್ನು ವಧಿಸಿದ ಪಾಪ ಕೃತ್ಯದ ಬಗ್ಗೆ ಪ್ರಾಯಶ್ಚಿತ್ತ ಅನುಭವಿಸುತ್ತಿರುವಾಗ ಮಹಾವಿಷ್ಣು ಕಾರ್ತಿಕೇಯನ ಬಳಿ ಈ ರೀತಿ ಹೇಳುತ್ತಾನೆ ತಾರಕಾಸುರನನ್ನು ವಧಿಸಿದ ಜಾಗದಲ್ಲಿ ಶಿವ ದೇವಾಲಯವೊಂದನ್ನು ನಿರ್ಮಾಣ ಮಾಡಿ ಪ್ರತಿನಿತ್ಯ ಬಂದು ಶಿವನಲ್ಲಿ ಕ್ಷಮೆಯಾಚಿಸು ಎಂದಾಗ ಕಾರ್ತಿಕೇಯನು ತಾರಕಾಸುರನನ್ನು ವಧಿಸಿದ ಜಾಗದಲ್ಲಿ ಶಿವಾಲಯವನ್ನು ನಿರ್ಮಾಣ ಮಾಡಿದಾಗ ಸ್ವತಃ ಶಿವನೇ ಬಂದು ಲಿಂಗದ ರೂಪದಲ್ಲಿ ಆ ದೇವಾಲಯದಲ್ಲಿ ನೆಲೆ ನಿಂತು ಕಾರ್ತಿಕೇಯನಿಗೆ ಆಶೀರ್ವಾದ ನೀಡಿದ್ದಾನೆಂದು ಪುರಾಣ ತಿಳಿಸುತ್ತದೆ ಅಷ್ಟಕ್ಕೂ ಈ ದೇವಾಲಯ ಇರುವುದಾದರೂ ಎಲ್ಲಿ ಎನ್ನುವ ಪ್ರಶ್ನೆಗೆ ಉತ್ತರ ಈ ದೇವಾಲಯ ಗುಜರಾತ್ನ ವಡೋದರದಲ್ಲಿದೆ ಈ ದೇವಾಲಯದ ಹೆಸರು ಸ್ತಂಭನಾಥ ದೇವಾಲಯ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು